ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಟಾಟಾ ನಗರ ಸರ್ಕಲ್ ಬೆಂಗಳೂರು ಇವತ್ತಿನ ದಿವಸ ಈ ಮೊಣಕಾಲು ನೋವಿನ ಸಮಸ್ಯೆಗಾಗಿ ಯೋಗ ಮೊಣಕಾಲು ನೋವನ್ನು ನಾವು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಹಲವಾರು ರೀತಿಯಲ್ಲಿ ಅಡ್ಡ ಚಿಕಿತ್ಸೆಗಳನ್ನು ಪಡ್ಕೊಳ್ತಾ ಇದೆ ಅಂದರೆ ಡಾಕ್ಟರ್ ಏನು ಮಾಡ್ತಾರೆ ಮೊಣಕಾಲು ನೋವು ಬಂದಿದೆ ಅಂತೇಳಿದರೆ ಮಂಡಿ ಚಿಪ್ಪೆ ಚೇಂಜ್ ಮಾಡಬೇಕು ಅಂತ ಹೇಳಿಬಿಡ್ತಾರೆ ಅವ್ರು ಹಂಗೆ ಹೇಳೋದು ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತೇಳಿದರೆ ಆ ಕರಳೆ ಕಿತ್ತಾಕೋದು ನಿಮ್ಮ ಗರ್ಭಕೋಶಕ್ಕೆ ಸಮಸ್ಯೆ ಬಂದಿದೆ ಅಂದರೆ ಆ ಗರ್ಭಕೋಶನೇ ಕಿತ್ತಾಕೋದು ಮಂಡಿ ನೋವು ಬಂದಿದೆ ಅಂತೇಳಿದರೆ ಮಂಡಿಗೆ ಒಂದು ಏನೋ ಒಂದು ಪ್ಲಾಸ್ಟಿಕ್ ತೊಗೊಂಡು ಅಥವಾ ಕಬ್ಬಿಣ ತೊಗೊಂಡು ಹಾಕೋದು ಈ ಥರ ವಿಚಿತ್ರ ನಡೀತಾ ಇದೆ ಯಾಕಂದರೆ ಅವರು ದುಡ್ಡಿಗಾಗಿ ದುಡ್ಡಿಗೋಸ್ಕರನೇ ಬದುಕ್ತಾ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿದ್ದಾರೆ ಹಾಗೆ ನಮ್ಮ ದೇಶದಲ್ಲಿ ಈ ಆರೋಗ್ಯ ಮತ್ತು ವಿದ್ಯೆ ಅಂತಕ್ಕಂಥದ್ದು ಯಾವತ್ತು ಮಾರಾಟಕ್ಕೆ ಇಳಿತಲ್ಲ ಆವಾಗ ನಮಗೆ ಯಾವುದೂ ಕೂಡ ಸರಿಯಾಗಿ ಸಿಗದೇ ಇರತಕ್ಕಂಥ ಒಂದು ರೀತಿ ಕೆಟ್ಟ ಪರಿಸ್ಥಿತಿ ಒದಗಿ ಬಂದಿದೆ ಈಗ ವಯಸ್ಸಾಗಿರ್ತದೆ ಪಾಪ ತಾಯಂದಿರಿಗೆ ಅವ್ರಿಗೆ ಮೊಣಕಾಲು ನೋವು ಪ್ರಾರಂಭ ಆಗ್ತದೆ ಈ ಬಿಳಿ ಮುಟ್ಟು ಹೋಗಿ ಹೋಗಿ ಹೆಣ್ಮಕ್ಳಿಗೆ ಮೊಣಕಾಲು ನೋವು ಸೊಂಟ ನೋವು ಶುರುವಾಗಿಬಿಡ್ತದೆ ಬಿಳಿ ಮುಟ್ಟ ನಿಲ್ಲಿಸಲಿಕ್ಕೆ ಹೆಚ್ಚು ಹೆಚ್ಚು ನಾವು ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ನಿಲ್ತಾ ಇರಲ್ಲ ಹೆಣ್ಮಕ್ಳಲ್ಲಿ ಆ ಬಿಳಿ ಮುಟ್ಟ ನಿಲ್ಲಿಸಲಿಕ್ಕೆ ಒಂದೇ ತಿಂಗಳ ಔಷಧಿ ತಗೊಂಡ್ರೆ ಸಾಕು ಬಿಳಿ ಮುಟ್ಟು ನಿಲ್ತದೆ ಈ ಬಿಳಿ ಮುಟ್ಟಿನಿಂದನೇ ಹೆಣ್ಮಕ್ಳು ನಿಸತ್ವ ಆಗ್ತಾ ಇರ್ತಾರೆ ಅದು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಆ ಕಾಯಿಲೆಯನ್ನು ಪತ್ತೆ ಹಚ್ಚಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಸಿಗ್ತದೆ ನಾವು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಅರ್ಧ ಗಂಟೆ ತಗೊಳ್ತೇವೆ ಔಷಧಿಗಳಿಗಿಂತ ನಮ್ಮ ಪರೀಕ್ಷೆಗಳೇ ನಾವು ಪರೀಕ್ಷೆಗಳಂತ ಡಾಕ್ಟ್ರುಗಳು ಹೇಳ್ತಾರಲ್ಲ ಆ ಸ್ಕ್ಯಾನಿಂಗ್ ಎಕ್ಸ್ರೇ ಅಲ್ಲ ನಿಮ್ಮ ಸಮಸ್ಯೆಗಳನ್ನು ಕಿವಿಕೊಟ್ಟು ಕೇಳ್ತೇವೆ ನಮ್ಮನ್ನು ಏನು ಸಾಧ್ಯ ಆಗ್ತದೋ ಆ ಒಂದು ಪರಿಹಾರ ಸೂತ್ರಗಳನ್ನು ನಿಮ್ಮ ಹತ್ರ ಹೇಳ್ತೇವೆ ಅವುಗಳ ಮೂಲಕವಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ ಹೀಗಾಗಿ ನಿಮ್ಮ ಸಮಸ್ಯೆ ಅತಿ ಕಡಿಮೆ ವೆಚ್ಚದಲ್ಲಿ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಈ ಒಂದು ಮೊಣಕಾಲು ನೋವು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಅಜೀರ್ಣದ ಸಮಸ್ಯೆ ಅಗ್ನಿಮಾ ಅಂತ ಅಜೀರ್ಣ ಅಂತ ಕರೀತಾರೆ ಮಲಬದ್ಧತೆಯಿಂದ ಮೊಣಕಾಲು ನೋವು ಜಾಸ್ತಿ ಆಗುತ್ತೆ ಮತ್ತು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅತಿಯಾದ ಕೊಬ್ಬಿನ ಅಂಶದಿಂದ ನಮ್ಮಲ್ಲಿ ಮೊಣಕಾಲು ನೋವು ಓವರ್ ವೈಟ್ ಜಾಸ್ತಿ ತೂಕ ಆಗೋದ್ರಿಂದನೂ ಕೂಡ ಮಂಡಿ ನೋವು ಬರ್ತದೆ ಅಲ್ಲಿ ಸಿನೋವೇಲ್ ಫ್ಲೂಯಿಡ್ ಅಂತ ಇರ್ತದೆ ಕಾರ್ಟಿಲೇಜ್ ಅಂತ ಇರ್ತದೆ ಅವೆಲ್ಲವೂ ಕೂಡ ರೀಜನರೇಷನ್ ಆದಾಗ ಮಂಡಿ ನೋವು ಇನ್ನೂ ಹೆಚ್ಚಾಗುತ್ತೆ ಸ್ವೆಲ್ಲಿಂಗ್ ಆಗುತ್ತೆ ಅರ್ಥ್ರೈಟಿಸಲ್ಲಂತೂ ಕೂಡ ಮೊಣಕಾಲು ನೋವು ತುಂಬ ಜಾಸ್ತಿ ಆಗುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಮೂಲವಾಗಿರ್ತಕ್ಕಂಥ ಪರಿಹಾರ ಏನಂದರೆ ಈ ಒಂದು ಮೊಣಕಾಲು ನೋವು ಬಂದಿದೆ ಅಂತೇಳಿದರೆ ನೀವು ಮೆಂತ್ಯ ಕಷಾಯವನ್ನು ಕುಡೀರಿ ಅದರ ಜೊತೆಗೆ ಮೊಣಕಾಲು ನೋವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಡುಗೆ ಎಣ್ಣೆಯನ್ನು ಬದಲಾಯಿಸಬೇಕು ರೀಫೈನ್ಡ್ ಆಯಿಲ್ನ ಬದಲಾಯಿಸಬೇಕು ರೀಫೈನ್ಡ್ ಆಯಿಲ್ ಕೊಡ್ತಕ್ಕಂಥದ್ದು ನಿಮ್ಮ ಒಳ್ಳೇದಕ್ಕಾಗಿಲ್ಲ ಸುಳ್ಳು ಹೇಳ್ತಾರೆ ಈ ರೀಫೈನ್ಡ್ ಆಯಿಲ್ ತಿನ್ನೋದ್ರಿಂದ ನಿಮ್ಗೆ ಹಾರ್ಟ್ ಸಮಸ್ಯೆ ಬರಲ್ಲ ರೀಫೈನ್ಡ್ ಆಯಿಲ್ ತಿನ್ನೋದ್ರಿಂದ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ಉಲ್ಟಾ ಆಗುತ್ತೆ ರೀಫೈನ್ಡ್ ಆಯಿಲ್ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ರೀಫೈನ್ಡ್ ಆಯಿಲ್ ತಿಂದರೆ ಹಾರ್ಟ್ ಸಮಸ್ಯೆ ಜಾಸ್ತಿ ಆಗುತ್ತೆ ರೀಫೈನ್ಡ್ ಆಯಿಲ್ ತಿಂದರೆ ನರಗಳ ದೌರ್ಬಲ್ಯತೆ ಜಾಸ್ತಿ ಆಗುತ್ತೆ ರೀಫೈನ್ಡ್ ಆಯಿಲ್ ತಿನ್ನೋದ್ರಿಂದನೇ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಿ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಅದಕ್ಕೆ ರೀಫೈನ್ಡ್ ಆಯಿಲ್ನ ಬಿಡಬೇಕು ಅಂದಾಗ ಮಾತ್ರ ಎಲ್ಲ ಜಾಯಿಂಟ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತವೆ ಈ ಯಾವುದೇ ಎಣ್ಣೆ ಆಗಲಿ ಕುಸುಬೆ ಎಣ್ಣೆ ಆಗಲಿ ಸಾಸಿವೆ ಎಣ್ಣೆ ಆಗಲಿ ಕಡಲೆ ಬೀಜದ ಎಣ್ಣೆ ಆಗಲಿ ಸೂರ್ಯಕಾಂತಿ ಎಣ್ಣೆ ಆಗಲಿ ಇವೆಲ್ಲ ಎಣ್ಣೆಗಳನ್ನು ನೀವು ಸೇವನೆ ಮಾಡಿದಾಗ ಡೈರೆಕ್ಟಾಗಿ ಗಾಣದಿಂದ ತೆಗೆದಿರ್ತಕ್ಕಂಥ ಪ್ಯೂರ್ ಎಣ್ಣೆ ತಿನ್ನಿ ಆದರೆ ಯಾವುದೇ ಕಾರಣಕ್ಕೂ ಸೋಯಾಬೀನ್ ಎಣ್ಣೆಯನ್ನು ತಿನ್ನಬೇಡಿ ಅದರಲ್ಲಿ ಹೆಚ್ಚು ಪ್ರೋಟೀನ್ಗಳಿರ್ತವೆ ಅದು ನಿಮ್ಮ ದೇಹದಲ್ಲಿ ಡೈಜೆಷನ್ ಆಗಲ್ಲ ಅದರಿಂದ ತುಂಬ ತೊಂದರೆ ಆಗ್ತದೆ ಸೋಯಾಬೀನ್ನ ಡೈಜೆಷನ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಕೇವಲ ಹಂದಿಗೆ ಮಾತ್ರ ಇದೆ ಅದಕ್ಕೆ ಸೋಯಾಬೀನ್ ಪದಾರ್ಥಗಳನ್ನ ಯಾವತ್ತು ತಿನ್ನಬೇಡಿ ಸೋಯಾಬೀನ್ ಎಣ್ಣೆಯನ್ನು ಯಾವತ್ತು ಮುಟ್ಲಿಕ್ಕೆ ಹೋಗಬೇಡಿ ಈಗ ನಿಮ್ಮ ಮನೆಯಲ್ಲಿ ಒಂದು ಸೆಟ್ರ್ ಇರ್ತದೆ ಅದೇನಾದರೂ ಸರಿಯಾಗಿ ಮೇಲೆ ಕೆಳಗೆ ಮೂಮೆಂಟ್ ಆಗಲಿಲ್ಲ ಅಂದರೆ ಅದಕ್ಕೆ ಹೇಗೆ ಗ್ರೀಸ್ ಮಾಡ್ತಿರಲ್ಲ ಹಾಗೆ ನಿಮ್ಮ ಶರೀರವನ್ನು ಗ್ರೀಸಿಂಗ್ ಮಾಡ್ಕೋಬೇಕಂದ್ರೆ ಪ್ರತಿ ದಿವಸಕ್ಕೆ ಒಂದು 2 ಚಮಚ ತುಪ್ಪ ತಿನ್ನಬೇಕು ನೀವು ಈಗೇನಂದರೆ ತುಪ್ಪನೇ ತಿನ್ನಲ್ಲ ಯಾವ ತುಪ್ಪ ತಿನ್ನಬೇಕು ಜರ್ಸಿ ಹಸು ಅಂದಲ್ಲ ಜರ್ಸಿ ಹಸು ಅಂತಂದರೆ ನೀವು ಕೂಡ ಅದೇ ರೀತಿ ಆಗಿಬಿಡ್ತೀರ ಜರ್ಸಿ ಹಸುಗೆ ಬಿ ಪಿ ಶುಗರು ಅರ್ಥ್ರೈಟಿಸ್ ಎಲ್ಲ ಬರ್ತಾ ಇದ್ದಾವೆ ಮತ್ತು ಜರ್ಸಿ ಹಸುವಿನ ಹಾಲು ಕುಡಿದ್ರೆ ನಿಮಗೆ ಬಿ ಪಿ ಶುಗರ್ ಅರ್ಥ್ರೈಟಿಸ್ ಬರುತ್ತೆ ಅದಕ್ಕೆ ನಮ್ಮ ದೇಶದಲ್ಲಿರ್ತಕ್ಕಂಥ ಗೋ ಸಂಪತ್ತನ್ನು ರಕ್ಷಣೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಸಂಖ್ಯೆ 33 ಕೋಟಿ ಆದರೆ ಹಸುಗಳ ಸಂಖ್ಯೆ 60-70 ಕೋಟಿ ಆದರೆ ಈಗ ನಮ್ಮ ಸಂಖ್ಯೆ 100 ಕೋಟಿ ದಾಟಿದೆ ಹಸುಗಳ ಸಂಖ್ಯೆ 60-70 ಕೋಟಿಯಿಂದ ಕೇವಲ 10-11 ಕೋಟಿ ಕುಸ್ತಿದೆ ಗೊತ್ತಾಯ್ತಲ್ಲ ಆ ಸ್ವಾತಂತ್ರ್ಯ ಬರೋದಕ್ಕಿಂತ ನಮ್ಮ ದೇಶದಲ್ಲಿರ್ತಕ್ಕಂಥ
ಕಸಾಯಿಖಾನೆಗಳ ಸಂಖ್ಯೆ 33-35 ಇತ್ತು, ಈಗ ಅವುಗಳ ಸಂಖ್ಯೆ 36,000ಕ್ಕಿಂತ ಜಾಸ್ತಿ ಆಗಿದೆ. ಒಂದೊಂದು ಪ್ರದೇಶದಲ್ಲೂ ಕೂಡ ಲಕ್ಷಾಂತರ ಲೀಟರ್ಗಳ ರಕ್ತವನ್ನು, ಹಸುವಿನ ರಕ್ತವನ್ನು ನದಿಗಳಿಗೆ ಹರಿಸ್ತಾ ಇರ್ತಾರೆ. ಇದೆಂಥ ಒಂದು ಪೈಶಾಚಿಕ ಕೃತ್ಯ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈ ನಾಟಿ ಹಸುವಿನ ಹಾಲು, ನಾಟಿ ಹಸುವಿನ ತುಪ್ಪವನ್ನು ತಿನ್ನೋದ್ರಿಂದ ನಿಮ್ಮಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗಿ ನಿಮಗೆ ಈ ಜಾಯಿಂಟ್ಸಲ್ಲಿರ್ತಕ್ಕಂಥ ಫ್ಲೂಯಿಡ್ ಕಂಟೆಂಟು ಬ್ಯಾಲೆನ್ಸ್ ಇರ್ತದೆ. ಆವಾಗ ನಿಮ್ಮ ಮೊಣಕಾಲು ನೋವಾಗಲಿ, ಶೋಲ್ಡರ್ ಪೇನ್ ಆಗ್ಬೋದು, ಮೊಣಕೈ ನೋವಾಗ್ಬೋದು, ಎಲ್ಲ ಜಾಯಿಂಟ್ಸ್ಗಳಲ್ಲಿ ಪೇನ್ ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಅದರ ಮುಖಾಂತರವಾಗಿ ನೀವು ನಿಮ್ಮ ಪೇನನ್ನು ಕಡಿಮೆ ಮಾಡ್ಕೋಬೋದು. ಮತ್ತು ಮೊಣಕಾಲು ನೋವು ಬಂದಿದೆ ಅಂತೇಳಿದರೆ ಅದಕ್ಕೆ ಹಲವಾರು ಆಸನಗಳನ್ನ ಮಾಡಬೇಕಾಗುತ್ತೆ. ಹೇಗೆ ಮಾಡಬೇಕು? ನಿಧಾನವಾಗಿ ಈ ರೀತಿ, ನಿಮಗೆ ಮೊಣಕಾಲು ಮಡಚಲಿಕ್ಕೆ ಆಗ್ತಾ ಇರಲ್ಲ ಆದರೂ ಕೂಡ ನೀವು ಈ ರೀತಿ ಮಡಚ್ಕೋಬೇಕು, ವಾಪಸ್ ಬರಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಮಡಚ್ಕೊಳ್ಳಿ, ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ, ಉಸಿರು ಬಿಡ್ತಾ ಮಡಚ್ಕೊಳ್ಳಿ, ಉಸಿರು ತೆಗೆದುಕೊಳ್ತಾ ವಾಪಸ್ ಬನ್ನಿ. ನಿಮಗೆ ಈ ರೀತಿ ಮಡಚ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಇದನ್ನು ಕೈ ಸಹಾಯ ತಗೋಬೇಕು, ಹಿಂಗೆ ಹೇಳ್ಕೋಬೇಕು. ಸ್ವಲ್ಪ ನೋವು ಬರೋದೇ ಅದು, ಆ ನೋವಿಗೆ ಹೆದರಬಾರ್ದು. ಈ ರೀತಿ ಮಡಚ್ಕೊಳ್ತಾ ಹೋಗ್ಬೇಕು ಅಥವಾ ಎರಡು ಕೈಯಿಂದ ಹಿಂಗೆ ಹಿಡ್ಕೋಬೇಕು, ಹಿಂಗೆ ಎಳಿಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಕೆಲವೊಬ್ಬರಿಗೆ ಪೂರ್ತಿಯಾಗಿ ಮಡಚ್ಲಿಕ್ಕಾಗಲ್ಲ, ಇಷ್ಟು ಮಡಚಿದ್ರೆ ಇಷ್ಟೇ ಮಡಚ್ಬೋದು. ಈ ರೀತಿಗೆ ಮಡಚ್ಕೋಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಎರಡು ಮೊಣಕಾಲಿದಾವಲ್ಲ, ಇವುಗಳನ್ನು ಏನು ಮಾಡಬೇಕು, ಬಿಗಿ ಮಾಡೋದು, ಸಡಿಲ ಮಾಡೋದು ಮಾಡಬೇಕು. ಹೇಗಂದರೆ ಉಸಿರು ತೆಗೆದುಕೊಳ್ತಾ ಹಿಂಗೆ ಬಿಗಿ ಮಾಡಬೇಕು, ಉಸಿರು ಬಿಡ್ತಾ ಸಡಿಲ ಮಾಡಬೇಕು, ಉಸಿರು ತೆಗೆದುಕೊಳ್ತಾ ಬಿಗಿ ಮಾಡಬೇಕು, ಉಸಿರು ಬಿಡ್ತಾ ಸಡಿಲ ಮಾಡಬೇಕು, ಉಸಿರು ತೆಗೆದುಕೊಳ್ತಾ ಬಿಗಿ ಮಾಡೋದು, ಉಸಿರು ಬಿಡ್ತಾ ಸಡಿಲ, ಉಸಿರು ತೆಗೆದುಕೊಂಡು ಪೂರ್ತಿಯಾಗಿ ಬಿಗಿಗೊಳಿಸ್ಬೇಕು. ಇಲ್ಲೆಲ್ಲ ನೋಡಿ ಎಷ್ಟು ಬಿಗಿಯಾಗಿದೆ ಅಂತ, ಇಷ್ಟೆಲ್ಲ ಬಿಗಿಯಾಗಬೇಕು. ಉಸಿರು ಬಿಡ್ತಾ ರಿಲ್ಯಾಕ್ಸ್, ಈಗ ಒಂದು 20 ಬಾರಿ ಮಾಡಬೇಕು. ಟೈಟ್ ಆ್ಯಂಡ್ ರಿಲ್ಯಾಕ್ಸ್, ಟೈಟ್ ಆ್ಯಂಡ್ ರಿಲ್ಯಾಕ್ಸ್. ಈ ರೀತಿಯಾಗಿ ಮಾಡಿದ್ಮೇಲೆ ನಿಮ್ಮೆರಡು ಕಾಲುಗಳನ್ನ ಈ ರೀತಿ ಮೂಮೆಂಟ್ ಮಾಡ್ಕೋಬೇಕು. ಅಂದರೆ ಆ ಸ್ಕ್ವೀಸ್ ಮಾಡಿದಾಗ ನಿಮ್ಮಲ್ಲಿ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗ್ತದೆ. ಈ ರೀತಿಯಾಗಿ ನಿಮ್ಮ ಕಾಲುಗಳು ಮೂಮೆಂಟ್ ಮಾಡಿಕೊಂಡಾಗ ನಿಮ್ಗೆ ಪೇನ್ ಕಡಿಮೆ ಆಗುತ್ತೆ, ನೋವೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಮೊಣಕಾಲಿನಲ್ಲಿರ್ತಕ್ಕಂಥ ಎಲ್ಲ ನರನಾಡಿಗಳಿಗೂ ಕೂಡ ಸರಿಯಾಗಿ ರಕ್ತ ಸಂಚಾರ ಆಗ್ತದೆ. ಅಲ್ಲೇನು ಕಟ್ಕೊಂಡಿರ್ತಲ್ಲ ರೂಮ್ಟೈಟ್ ಫ್ಯಾಕ್ಟರ್ಸು, ಅದು ಮತ್ತೆ ಚಲನಾತ್ಮಕವಾಗಿ ಸಂಚಾರವಾಗಿ ಅದು ನಮ್ಮ ಮೊಣಕಾಲಿಂದ ಹೊರಗಡೆ ಬಂದು ಮೊಣಕಾಲುವನ್ನು ನಾವು ಕಡಿಮೆ ಮಾಡ್ಕೋಬೋದು. ಗೊತ್ತಾಯ್ತಲ್ಲ? ಈಗ ನೋಡಿ ಈ ಥರ ಮಾಡ್ತಾ ಇದ್ವಲ್ಲ, ಇದಾದಮೇಲೆ ನೀವೇನು ಮಾಡಬೇಕು, ನಿಮ್ಮ ಮೊಣಕಾಲಿಗೆ ಈ ಒಂದು ಟ್ರೀಟ್ಮೆಂಟನ್ನು ಮಾಡ್ಕೋಬೇಕು. ಹೇಗೆ ಅಂದರೆ, ಒಂದು ಟವಲ್ ಇರ್ತಲ್ಲ, ಈ ಟವಲನ್ನು ಅಥವಾ ಹೆಣ್ಮಕ್ಕಳದು ಈ ದುಪ್ಪಟ್ಟ ಇರ್ತಾವಲ್ಲ, ಅವನ್ನ ಏನು ಮಾಡಬೇಕು, ಈ ರೀತಿಯಾಗಿ ಮೊಣಕಾಲು ಮೇಲೆ ಜೋರಾಗಿ ಕಟ್ಕೋಬೇಕು. ಎಷ್ಟು ಜೋರು ಅಂದರೆ, ಪೂರ್ತಿ ರಕ್ತ ಸಂಚಾರ ಆಗದಿರಷ್ಟು ಜೋರಾಗಿ ಅಲ್ಲಿ ಕಟ್ಬೇಕು. ಎಳೆದು ಜೋರಾಗಿ, ನಿಮಗೆ ಜೋರಾಗಿ ಕಟ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ಬೇರೆಯವ್ರ ಕಡೆಯಿಂದ ಕಟ್ಟಿಸ್ಕೋಬೇಕು. ಜೋರಾಗಿ, ಅತಿ ಜೋರಾಗಿ, ಆ ನೋವು ನಿಮಗೆ ತಡಿಲಿಕ್ಕಾಗಬಾರ್ದಷ್ಟು ಜೋರಾಗಿ ಕಟ್ಟಬೇಕು. ಈ ರೀತಿ ಕಟ್ಟಿದಾಗ ಇಲ್ಲಿ ನೋಡಿ ಪೂರ್ತಿಯಾಗಿ ಎಷ್ಟು ಬಿಗಿಯಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬಿಗಿಯಾಗಬೇಕದು. ಇಲ್ಲಿಂದ ಈ ಕಡೆಗೆ ರಕ್ತ ಸಂಚಾರನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಟ್ಟಬೇಕು. ಈ ರೀತಿ ಕಟ್ಟಿದ ಮೇಲೆ ಇದಾದಮೇಲೆ ಈ ಕಡೆಗೆ ಕೂಡ ಇದೇ ರೀತಿ ಕಟ್ಕೋಬೇಕು ಜೋರಾಗಿ. ಸ್ವಲ್ಪ ದೊಡ್ಡ ಟವಲ್ ಇದ್ದರೂ ಕೂಡ ಪರವಾಗಿಲ್ಲ, ಈ ರೀತಿ ಬಿಗಿ ಮಾಡಿಕೊಂಡು ನಿಧಾನವಾಗಿ ನೀವೇನು ಮಾಡಬೇಕು, ಜೋರಾಗಿ ಬಿಗಿದು 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 ಕಟ್ಟಬೇಕು, ಜೋರಾಗಿ ಬಿಗಿಬೇಕು. ನಿಮಗೆ ನೀವೇ ಟೈಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ನೀವು ಬೇರೆಯವ್ರ ಕಡೆಯಿಂದ ಬಿಗಿಗೊಳಿಸ್ಕೋಬೇಕು ಪೂರ್ತಿಯಾಗಿ ರಕ್ತ ಸಂಚಾರ ಆಗದೇ ಇರೋ ರೀತಿಯಲ್ಲಿ. ಈಗ ಹಾವು ಕಡ್ದಾಗ ಹೇಗೆ ಕಟ್ತಾರಲ್ಲ ಹಾಗೆ ಬಿಗಿಯಾಗಿ ಕಟ್ಟಬೇಕು. ಕಟ್ಟಿದ ಮೇಲೆ ಏನು ಮಾಡೋದು, ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಮಡಚಬೇಕಾಗ್ತದೆ. ಹೇಗೆ ಅಂದರೆ ಹೀಗೆ ಮಡಚಬೇಕು, ಸಿದ್ಧ ಮಾಡ್ಕೋಬೇಕು. ಅಥವಾ ಬೇರೆ ಯಾರಾದರೂ ನಿಮ್ಮ ಕಾಲನ್ನು ಮಡಚ್ಬೋದು, ನೀವು ಹೀಗೆ ನೇರ ಕೂತ್ಕೊಂಡ್ರೆ ಅವ್ರೇನು ಮಾಡ್ತಾರೆ, ಕಾಲನ್ನು
ಈ ರೀತಿ ಮಡಿಸ್ತಾರೆ, ಆಮೇಲೆ ನೇರ ಮಾಡ್ತಾರೆ. ಇದೇ ರೀತಿ ನೀವು ಮಡಚ್ಕೋಬೇಕು, ಸಿದ್ಧ ಮಾಡ್ಕೋಬೇಕು, ಮಡಚಬೇಕು, ಸಿದ್ಧ ಮಾಡಬೇಕು. ಉಸಿರು ಬಿಡ್ತಾ ಕಾಲಲ್ಲಿ ಮಡಚಬೇಕು, ಉಸಿರು ತೆಗೆದುಕೊಳ್ತಾ ನೇರ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಮಾಡಿದ್ದೇ ಆದರೆ ನಿಮ್ಮ ಮೊಣಕಾಲು ನೋವು ತುಂಬ ಬಹಳ ಬೇಗ ನಿವಾರಣೆ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಎರಡೂ ಕಡೆ ಕಟ್ಟಿದಾಗ ನಿಮ್ಮ ಈ ಭಾಗದಲ್ಲಿರ್ತಕ್ಕಂಥ ಆ ರಕ್ತದ ಒಂದು ಹೆಪ್ಪುಗಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಸಂಪೂರ್ಣವಾಗಿ ಮತ್ತೆ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ನಿಮ್ಮ ಮೊಣಕಾಲಲ್ಲಿ ಎಷ್ಟೇ ನೋವಿದ್ರೂ ಕೂಡ ಕೇವಲ 21 ಬಾರಿ ಮಾಡಿದ್ರೆ ಮಾತ್ರ ನೀವು ಕುತ್ಕೊಂಡು ಎದ್ದೇಳ್ಬೋದು. ಅಷ್ಟೊಂದು ನೀವು ಇದರಲ್ಲಿ ಒಂದು ಆರಾಮನ್ನು ಪಡಿತೀರ. ಎಷ್ಟೇ ನೋವಿರ್ತದೆ, ನಮ್ಮ ಹತ್ರ ತುಂಬ ನೋವಿನಿಂದ ನಡಿಲಿಕ್ಕೆ ಆಗದೇ ಇರತಕ್ಕಂಥವ್ರು ಬಂದಾಗಲೂ ಕೂಡ ಇದನ್ನು ಕಟ್ಟಿ ಈ ರೀತಿ ಒಂದು 20 ಬಾರಿ ಮೂಮೆಂಟ್ ಮಾಡಿದಾಗ ಅವ್ರು ಆರಾಮಾಗಿ ಬಸ್ಕಿ ಹೊಡಿತಾರೆ, ಗೊತ್ತಾಯ್ತಲ್ಲ. ಇದರಿಂದ ಸಂಪೂರ್ಣವಾಗಿ ನಿಮಗೆ ರಿಲೀಫ್ ಸಿಗ್ತದೆ. ಇದನ್ನು ಮಾಡ್ಕೊಳ್ತಾ ಹೋಗಿ ಇದರಲ್ಲಿ ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ. ಅಕಸ್ಮಾತ್ ಕೆಲವು ಜನರಿಗೆ ಫ್ಲೂಯಿಡ್ ತುಂಬ ಕಡಿಮೆ ಇರ್ತದೆ, ಅಲ್ಲಿ ಕಾರ್ಟಿಲೇಜ್ ಅಂಶ ಕಡಿಮೆ ಇರ್ತದೆ, ಆವಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಆ ಜಾನು ಬಸ್ತಿ ಅಂತ ಮಾಡ್ತೇವೆ. ಇದನ್ನು ನೀವು ಮಾಡ್ಕೋಬೇಕು ಮನೇಲಿ. ಇದರಿಂದ ನಿಮಗೆ ಅಕಸ್ಮಾತ್ ವಾಸಿ ಆಗಲಿಲ್ಲ, ಅಲ್ಲಿ ಸುಮಾರು ಸಮಸ್ಯೆಗಳಿರ್ತವೆ ಕೆಲವು ಸಂದರ್ಭದಲ್ಲಿ. ಆವಾಗ ಏನು ಮಾಡ್ತೀವಿ, ಜಾನಬಸ್ತಿ ಮಾಡ್ತೀವಿ. ಆ ಜಾನಬಸ್ತಿ ಮತ್ತು ಪತ್ರಪಿಂಡ ಸ್ವೇದವನ್ನು ಮಾಡಿದ್ರೆ ಮೊಣಕಾಲಿಗೆ ಎಷ್ಟೇ ಮೊಣಕಾಲು ನೋವಿದ್ರೂ ಕಡಿಮೆ ಆಗ್ತದೆ. ಮತ್ತು ಮೊಣಕಾಲಿಗೆ ಆಪ್ರೇಷನ್ ಏನಾದ್ರು ಮಾಡಿಸ್ಕೊಂಡ್ರೆ ನೀವು ಬೆಡ್ ರೆಸ್ಟ್ ಹೇಳ್ತಾರೆ, ಒಂದು 10 ತಿಂಗಳು, ಒಂದು 4 ತಿಂಗಳು, 5 ತಿಂಗಳು, ಹೀಗೆ ಒಂದು 4-5 ತಿಂಗಳು ಅಂತ ಬೆಡ್ ರೆಸ್ಟ್ ಹೇಳಿ ಹೇಳ್ತಾರೆ. ಆವಾಗ ನೀವು ಮಲಗಿ ಆ ಮಾತ್ರೆಗಳನ್ನು ತಿಂದು 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 ಇನ್ನೂ ಸ್ವಲ್ಪ ಭಾರ ಜಾಸ್ತಿ ಆಗುತ್ತೆ. ಆ ಭಾರ ಬಿಟ್ಟು ನೀವು ಮತ್ತೆ ನಡಲಿಕ್ಕೆ ಕುತ್ಕೊಂಡಾಗ ಮತ್ತೆ ರೀ ಆಪ್ರೇಷನ್ ಮಾಡಬೇಕಾಗುತ್ತೆ. ಮೊದಲೇ ತೂಕ ಜಾಸ್ತಿ ಇರ್ತದೆ, ಮಂಡಿ ನೋವು ಜಾಸ್ತಿ ಆಗಿರ್ತದೆ, ಮತ್ತು ಬೆಡ್ ರೆಸ್ಟ್ ಹೇಳಿದಾಗ ಇನ್ನೂ ನೋವು ಜಾಸ್ತಿ ಆಗುತ್ತೆ, ಇನ್ನೂ ತೂಕ ಜಾಸ್ತಿ ಆಗುತ್ತೆ. ಆವಾಗೇನಾಗುತ್ತೆ, ಮತ್ತೊಂದು ಆಪ್ರೇಷನಲ್ಲಿ ನಿಮ್ಮ ಮನಸ್ಸು ತುಂಬ ಸಂಕಟಕ್ಕೊಳಗಾಗಿ ಒಂದು ಕಾಯಿಲೆಯಿಂದ ಇನ್ನೊಂದು ಕಾಯಿಲೆ, ಇನ್ನೊಂದು ಕಾಯಿಲೆಯಿಂದ ಮತ್ತೊಂದು ಕಾಯಿಲೆ ಬರೋಕ್ಕೆ ಶುರುವಾಗ್ತದೆ. ಮಂಡಿ ನೋವು ಆಪ್ರೇಷನ್ ಯಾವತ್ತೂ ಜಾಸ್ತಿ ಸಕ್ಸಸ್ ಆಗೋಲ್ಲ. ಮಂಡಿ ನೋವಿನ ಸಮಸ್ಯೆಗೆ ಯಾವತ್ತೂ ಆಪ್ರೇಷನ್ ಮಾಡಿಸ್ಬಾರ್ದು. ಅದಕ್ಕೆ ಶಾಶ್ವತ ಪರಿಹಾರ ಆಯುರ್ವೇದದಲ್ಲಿದ್ದೇ ಇದೆ. ಜಾನುಬಸ್ತಿ ಮತ್ತು ಪತ್ರಪಿಂಡ ಸ್ವೇದ, ಅದರ ಜೊತೆಗೆ ನಾವು ಯೋಗ ಬಸ್ತಿ, ಕಾಲ ಬಸ್ತಿ, ಕರ್ಮ ಬಸ್ತಿ ಅಂಥೇಳಿ ಹಲವಾರು ಬಸ್ತಿ ಚಿಕಿತ್ಸೆಯನ್ನು, ಎನಿಮಾ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತವೆ. ಅದು ಕೂಡ ನಿಮ್ಮ ವಾತ ವಿಕಾರಗಳನ್ನು ದೂರ ಮಾಡ್ತದೆ. ಇವೆಲ್ಲ ಮೊಣಕಾಲು ನೋವು ಬರೋದೇನಂತ ಹೇಳಿದ್ರೆ ವಾತ ದೋಷದಿಂದ, ಗೊತ್ತಾಯ್ತಲ್ಲ. ಹೀಗೆ ಎರಡೂ ಕಾಲಿಗೆ ಕಟ್ಕೊಂಡು ಈ ಅಭ್ಯಾಸವನ್ನು ಮಾಡಿದ ನಂತರ ನೀವೇನು ಮಾಡಬೇಕು, ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಬಂದು ಮತ್ತೆ ಈ ರೀತಿ ಕಾಲು ತಿರುಗಿಸ್ಕೋಬೇಕು, ಈ ರೀತಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್, ಹೀಗೆ. ಹೀಗೆಂದರೆ ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡುತ್ತಾ ಕೆಳಗೆ, ಹೀಗೆ, ಗೊತ್ತಾಯ್ತಲ್ಲ. ಈ ರೀತಿಯಾಗಿ ಅಭ್ಯಾಸ ಮಾಡೋದು, ಕ್ಲಾಕ್ ವೈಸ್ ಮಾಡಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಅಭ್ಯಾಸ ಮಾಡಬೇಕು. ಈ ರೀತಿಯಾಗಿ, ಗೊತ್ತಾಯ್ತಲ್ಲ. ಇದನ್ನು ನೀವು ಅಭ್ಯಾಸ ಮಾಡ್ತಾ ಹೋದಂಗೆ ನಿಮಗೆ ಸಂಪೂರ್ಣವಾಗಿ ಮೊಣಕಾಲುಗಳನ್ನು ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಬರ್ತದೆ. ಇದಾದಮೇಲೆ ಸ್ವಲ್ಪ ಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ, ಪಾದ ಸಂಚಲನ. ಇದರಿಂದ ನಿಮ್ಮ ಹೊಟ್ಟೆನೂ ಕರಗ್ತದೆ, ಬೊಜ್ಜು ಕರಗ್ತದೆ, ಮೊಣಕಾಲಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ. ಈ ರೀತಿ ಅಭ್ಯಾಸ ಮಾಡಬೇಕು, ಗೊತ್ತಾಯ್ತಲ್ಲ. ಇದಾದಮೇಲೆ ಮೊಣಕಾಲಿಗೆ ಜಾಸ್ತಿ ನೋವು ಇತ್ತು ಅಂತ ಹೇಳಿದರೆ ನೀವು ಪಿಂಡ ತೈಲ ಅಂತ ಬರ್ತದೆ, ಆ ಪಿಂಡ ತೈಲವನ್ನು ಹಚ್ಕೊಂಡು ಚೆನ್ನಾಗಿ ಉಜ್ಕೋಬೇಕು, ಜೋರಾಗಿ ಉಜ್ಕೊಂಡು ಬೆಳಗ್ಗೆ ಎದ್ದು ಬಿಸಿನೀರು ಹಾಕ್ಕೋಬೇಕು. ಪಿಂಡ ತೈಲ ಮತ್ತು ಮುರಿವಿಣ್ಣ ತೈಲ ಅಂತ ಬರ್ತದೆ, ಎರಡು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೇಕು. ಅದರ ಜೊತೆಗೆ ನೀವು ಮೊಣಕಾಲು ನೋವಿಗೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಮ್ಯಾಗ್ನೆಟಿಕ್ ಚಿಕಿತ್ಸೆ ಅಂತ ಬರ್ತದೆ. ಆ ಮ್ಯಾಗ್ನೆಟನ್ನು ಮೊಣಕಾಲಿನ ಆ ಕಡೆ ಈ ಕಡೆ ಇಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಸ್ವೆಲ್ಲಿಂಗ್ ಕಡಿಮೆ ಆಗ್ತದೆ, ಆ ಮ್ಯಾಗ್ನೆಟ್ಗಳು ಸಿಗ್ತವೆ, ಗೊತ್ತಾಯ್ತಲ್ಲ. ಇವೆಲ್ಲ ಚಿಕಿತ್ಸೆಗಳು ನ್ಯಾಚುರಲ್ ಆಗಿರತಕ್ಕಂಥದ್ದು ಮತ್ತು ಅಡ್ಡ ಪರಿಣಾಮ ರಹಿತವಾಗಿರ್ತಕ್ಕಂಥ ಚಿಕಿತ್ಸೆಗಳು. ಬರಲಿಕ್ಕೆ ಕಾರಣ ಅಂದರೆ ನಿಮ್ಮಲ್ಲಿ ವ್ಯಾನವಾಯು ಮತ್ತು ಅಪಾನವಾಯು ಸಮಾನವಾಯುವಿನ ವಿಕಾರ. ವ್ಯಾನ, ಅಪಾನ, ಸಮಾನ ಈ ಮೂರೂ ವಾಯುಗಳಲ್ಲಿ ಯಾವಾಗ ಸಮಸ್ಯೆ ಉಂಟಾಗ್ತದೆ ಆವಾಗ ಮೊಣಕಾಲು ಹೆಚ್ಚಿಗೆ ಆಗ್ತದೆ.
ಸಮಾನ ವಾಯುವಿನ ಇಂಬ್ಯಾಲೆನ್ಸ್ ಮೂಲಕ ಉತ್ಪತ್ತಿಯಾಗಿರ್ತಕ್ಕಂಥ ಮೀಥೇನ್ ಗ್ಯಾಸ್ ಅಂತಕ್ಕಂಥದ್ದು ಅಪಾನ ವಾಯುವಿನ ಮೂಲಕ ಅದು ಹೊರಗಡೆ ಹೋಗದೇ ಇದ್ದಾಗ ವ್ಯಾನ ವಾಯುವಿನಲ್ಲಿ ಸೇರಿಕೊಂಡಾಗ ಅಲ್ಲಿ ಅದೇನು ಮಾಡ್ತದೆ ಎಲ್ಲ ಸೂಕ್ಷ್ಮ ಜೀವ ಕಣಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತದೆ ಅಲ್ಲಿರ್ತಕ್ಕಂಥ ರಕ್ತ ಸಂಚಾರದಲ್ಲಿ ತೊಂದರೆ ಉಂಟು ಮಾಡ್ತದೆ ಸಮಾನ ಪ್ರಾಣದಲ್ಲಿರ್ತಕ್ಕಂಥ ವೇರಿಯೇಷನ್ಗಳು ಆ ವೇರಿಯೇಷನ್ಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಅಪಾನ ವಾಯು ಸರಿಯಾಗಿ ಹೊರಗಡೆ ಹೋಗದೇ ಇದ್ದರೆ ಫಲಸ್ಸು ಸರಿಯಾಗಿ ಹೋಗದೇ ಇದ್ದರೆ ಅಪಾನ ವಾಯುವಿನ ಮೂಲಕ ಟಾಕ್ಸಿಸಿಟಿ ಸರಿಯಾಗಿ ಹೋಗದೇ ಇದ್ದರೆ ಇಲ್ಲಿ ಉತ್ಪತ್ತಿ ಆಗ್ತದೆ ಫಲಸ್ಸು ಸಮಾನ ವಾಯು ಇಂಬ್ಯಾಲೆನ್ಸ್ ಆದಾಗ ಅದು ಅಪಾನ ವಾಯು ಮೂಲಕ ಹೊರಗಡೆ ಹೋಗಬೇಕದು ಹೋಗದೇ ಇದ್ದರೆ ಅದೇನಾಗುತ್ತೆ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಸೇರಿಕೊಳ್ತದೆ ಅದು ಮೊಣಕಾಲಲ್ಲಿ ಸೇರಿಕೊಂಡ್ರೆ ಅದು ಮಂಡಿನೂ ಆಗ್ತದೆ ಭುಜದಲ್ಲಿ ಸೇರಿಕೊಂಡ್ರೆ ಪ್ರೊಜೆಕ್ಷನ್ ಶೋಲ್ಡರ್ ಆಗುತ್ತೆ ಕತ್ತಿನಲ್ಲಿ ಸೇರಿಕೊಂಡ್ರೆ ಸರ್ವೈಕಲ್ ಆಗುತ್ತೆ ಬೆನ್ನಲ್ಲಿ ಸೇರಿಕೊಂಡ್ರೆ ಲಂಬರ್ ಪ್ರಾಬ್ಲಮ್ ಆಗುತ್ತೆ ಒಟ್ಟಿನಲ್ಲಿ ಅದಕ್ಕೆ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಸೇರಿಕೊಳ್ತದೆ ಅದೇನಾಗುತ್ತೆ ಅಪಾನ ವಾಯುವಿನ ಮೂಲಕ ನಮ್ಮ ಮೊಣಕಾಲಲ್ಲಿ ಸೇರ್ಕೊಂಡ್ಬಿಡ್ತಾವೆ ಆವಾಗ ಮಂಡಿ ನೋವು ಬರೋಕ್ಕೆ ಶುರುವಾಗ್ತದೆ ಸೊ ಹಾಗಿದ್ದರೆ ಮೊಣಕಾಲು ನೋವು ನಿವಾರಣೆ ಮಾಡಲಿಕ್ಕಾಗಿ ಹೊಟ್ಟೆ ಸ್ವಚ್ಛ ಮಾಡೋದು ಕೂಡ ಬಹಳ ಮುಖ್ಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪಂಚಕರ್ಮ ಚಿಕಿತ್ಸೆ ಅಂತಕ್ಕಂಥದ್ದು ಸರ್ವ ಕಾಯಿಲೆಗೂ ಪರಿಹಾರ ಸೂತ್ರ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡ್ರೆ ನಮ್ಮ ಹತ್ರ ಕೊನೆಯದಾಗಿ ಅವ್ರಿಗೆ ಭೇದಿ ಆಗ್ತದೆ ಹೆಂಗೆ ಆಗ್ತದೆ ಅಂದರೆ ಹೆಂಗೆ ನೀರು ಕುಡಿತಾರಲ್ಲ ಹಂಗೆ ಅವ್ರಿಗೆ ಭೇದಿ ಆಗುತ್ತೆ ಅಷ್ಟು ಹೊಟ್ಟೆ ಸ್ವಚ್ಛ ಆಗ್ತದೆ ಆ ಹೊಟ್ಟೆ ಸ್ವಚ್ಛ ಆದಾಗ ಅವ್ರ ಮೊಣಕಾಲು ನೋವು 90% ಅವತ್ತೇ ವಾಸಿ ಆಗಿರ್ತದೆ ಯಾಕೆಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ಫಲಸ್ಸು ಎಲ್ಲ ಹೊರಗೆ ಹೋದಾಗ ನಮ್ಮ ಮೊಣಕಾಲಲ್ಲಿರ್ತಕ್ಕಂಥ ಎಲ್ಲ ಆ ಮೀಥೇನ್ ಗ್ಯಾಸು ಕೂಡ ಅದರ ಜೊತೆಗೆ ಸಂಪೂರ್ಣ ಹೊರಗಡೆ ಬರ್ತದೆ ಆವಾಗ ರಕ್ತ ಸಂಚಾರ ಸುಗಮವಾಗಿ ಅವತ್ತೇ ಅವರಿಗೆ ಗುಣ ಕಾಣ್ತಕ್ಕಂಥ ಒಂದು ಸ್ಥಿತಿ ಬರ್ತದೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆ ಸರ್ವ ಕಾಯಿಲೆಗಳಿಗೂ ಒಂದು ಸುಲಭವಾಗಿರ್ತಕ್ಕಂಥ ಪರಿಹಾರ ಸೂತ್ರ ನೀವು ಯಾವುದೇ ಔಷಧಿ ಆಗಲಿ ಆಯುರ್ವೇದಿಕ್ ಆಗಲಿ ಅಲೋಪತಿಕ್ ಆಗಲಿ ಏನೇ ತಗೊಳ್ಳಿ ಹೊಟ್ಟೆ ಸ್ವಚ್ಛ ಮಾಡ್ಕೋಬೇಕು ಮೊದಲು ಹೊಟ್ಟೆ ಸ್ವಚ್ಛ ಮಾಡ್ಕೊಂಡು ತೊಗೊಂಡ್ರೆ ಮಾತ್ರ ಆ ಔಷಧಿಗಳು ಉಪಯುಕ್ತವಾಗ್ತವೆ ಅದಕ್ಕಾಗಿ ಶರೀರವನ್ನು ಸ್ವಚ್ಛಗೊಳಿಸಬೇಕಾಗಿ ಬರ್ತದೆ ಆ ಶರೀರನ ಸ್ವಚ್ಛಗೊಳಿಸ್ಕೊಳ್ಳಿಕ್ಕಾಗಿ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗ್ತದೆ ಅದರ ಜೊತೆಗೆ ಸಮಾನ ವಾಯುವಿನ ವಿಕಾರವನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ನಾವು ಏನು ಮಾಡಬೇಕು ಪಶ್ಚಿಮೋತ್ಥಾನಾಸನವನ್ನು ಮಾಡಬೇಕು ಒಂದು ಎರಡು ಮೊಣಕಾಲು ನೋವಿಗೆ ಬಹಳ ಇಂಪಾರ್ಟೆಂಟ್ ಮೂರು ನಾಲ್ಕು ಐದು ಆರು ವಾಪಸ್ ಹೀಗೆ ಮಾಡಬೇಕು ಸ್ವಲ್ಪ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಂದ್ರೆ ಸ್ವಲ್ಪ ಹಸಿರು ತರಕಾರಿಗಳನ್ನ ಜಾಸ್ತಿ ತಿನ್ನಿರಿ ಬೆಂಡೆಕಾಯಿ ಬೀನ್ಸು ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಮತ್ತು ಇದು ಯಾವುದು ಅಂತ ಹೇಳಿದರೆ ಸೋರೆಕಾಯಿ ತಿನ್ನೋದ್ರಿಂದನೂ ಕೂಡ ನಿಮಗೆ ಜಾಯಿಂಟ್ ಪೇನ್ ಕಡಿಮೆ ಆಗ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಹೀಗೆ ವಾಪಸ್ ಬನ್ನಿ ಇದಕ್ಕೆ ಪಶ್ಚಿಮೋತ್ತಾನಾಸನ ಅಂತ ಕರೀತಾರೆ ಇದನ್ನು ಮಾಡೋದ್ರಿಂದನೂ ಕೂಡ ನಿಮ್ಮಲ್ಲಿ ಏನಾಗ್ತದೆ ಮೊಣಕಾಲು ನೋವಿನ ಸಮಸ್ಯೆ ಕಡಿಮೆ ಆಗ್ತದೆ ಮುಖ್ಯವಾಗಿ ನಿಮ್ಮಲ್ಲಿ ಈ ಸಂಗ್ರಹಣಿ ಅಂತ ಇರ್ತದೆ ಈ ಕರುಳುಗಳಲ್ಲಿ ಫಲಸು ತುಂಬಿಕೊಂಡಿರ್ತದೆ ಅದೆಲ್ಲ ಒಂಥರ ಫುಲ್ ಗಟ್ಟಿಯಾಗಿ ಕಟ್ಕೊಂಡ್ಬಿಡ್ತದೆ ಅದೆಲ್ಲ ಇದರಿಂದ ಕಡಿಮೆ ಆಗ್ತದೆ ಆ ಒಂದು ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗೋದ್ರಿಂದ ನಿಮ್ಮ ಮೊಣಕಾಲುಗಳಲ್ಲಿ ತುಂಬಿರತಕ್ಕಂಥ ಎಲ್ಲ ಜಟಿಲತೆಗಳು ಕೂಡ ದೂರ ಆಗಿ ಮಂಡಿ ನೋವಿನಿಂದ ನೀವು ಶಾಶ್ವತ ಪರಿಹಾರವನ್ನು ಪಡ್ಕೊಡ್ತೀರ ವಾಪಸ್ ಉಸಿರು ತೆಗೆದುಕೋಬೇಕು ನೋಡಿ ಈ ರೀತಿ ಮಾಡಬೇಕು ಉಸಿರು ಬಿಡಬೇಕು ಕೆಲವೊಬ್ರಿಗಿದು ಮೊಣಕಾಲು ತಲೆ ಎರಡೂ ಸೇರೋದೇ ಇಲ್ಲ ಯಾಕೆಂದರೆ ಅದೊಂದು ಲೋಕದಲ್ಲಿರುತ್ತೆ ಇದೊಂದು ಲೋಕದಲ್ಲಿರುತ್ತೆ ಯಾಕೆಂದರೆ ಈ ಲೋಕ ಇದೆಯಲ್ಲ ಇದು ಬ್ರಹ್ಮಾಂಡ ಇದು ದೊಡ್ಡದಾಗಿಬಿಟ್ಟಿರ್ತದೆ ಅದಕ್ಕೆ ಹೊಟ್ಟೆ ತೆಳ್ಳಗಿದ್ದರೆ ಮಾತ್ರ ನೀವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದಲ್ಲ ಇದಾದಮೇಲೆ ಸೈಕ್ಲಿಂಗ್ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಕೈ ಕಾಲುಗಳಲ್ಲಿರ್ತಕ್ಕಂಥ ಒಂದು ದೌರ್ಬಲ್ಯತೆಗಳನ್ನು ನೀವು ನಿವಾರಣೆ ಮಾಡ್ಕೋಬೋದು ಮೊಣಕಾಲು ಕೂಡ ಈ ರೀತಿ ಮಾಡೋದ್ರಿಂದ ಮತ್ತಿಷ್ಟು ಕ್ರಿಯಾಶೀಲವಾಗ್ತದೆ ಹೀಗೆ ರಿವರ್ಸ್ ಕೂಡ ಮಾಡ್ಬೋದು
ಈ ರೀತಿ ಅಭ್ಯಾಸ ಮಾಡಬೇಕು. ಹೀಗೆ ರಿಲ್ಯಾಕ್ಸ್, ದೀರ್ಘವಾಗಿ ಉಸಿರಾಟ ಮಾಡಿ, ಇದಾದಮೇಲೆ ಎರಡು ಕಾಲು ಮೇಲೆ ಎತ್ತಬೇಕು. ಈ ರೀತಿ ಮೂಮೆಂಟ್ ಮಾಡು, ಫುಲ್ ಜೋರಾಗಿ ಶೇಕ್ ಮಾಡಬೇಕು ಸ್ಪೀಡಾಗಿ. ವಾಪಸ್ ಮತ್ತೆ ಉಸಿರು ತೆಗೆದುಕೋಬೇಕು, ಉಸಿರನ್ನ ಹೋಲ್ಡ್ ಮಾಡಿ ಮತ್ತೆ ಮೂಮೆಂಟ್ ಮಾಡಬೇಕು. ವಾಪಸ್ ಈ ಎಲ್ಲ ಆಸನಗಳನ್ನ ಮಾಡಿದಾಗ ನಿಮ್ಮ ಮೊಣಕಾಲುಗಳಲ್ಲಿ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಅಲ್ಲಿರ್ತಕ್ಕಂಥ ಎಲ್ಲ ಅಡಚಣೆಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಇವು ಸಹಾಯವಾಗಿ ಕೆಲಸ ಮಾಡ್ತವೆ. ಕೊನೆಯದಾಗಿ ಮಕರಾಸನ ಮಾಡಿ, ಮಕರಾಸನವನ್ನು ಒಂದು 5-10 ನಿಮಿಷ ಮಾಡಬೇಕು. ಗೊತ್ತಾಯ್ತಲ್ಲ, ಮಕರಾಸನದ ನಂತರ ನೀವು ಪ್ರಾಣಾಯಾಮ ಮಾಡಬೇಕಾಗ್ತದೆ. ಮಂಡಿ ನೋವಿಗೆ ಪ್ರಾಣಾಯಾಮನ ಕೂಡ ಬಹಳ ಸಹಕಾರಿಯಾಗಿ ಕೆಲಸ ಮಾಡ್ತವೆ. ಗೊತ್ತಾಯ್ತಲ್ಲ, ಮೊಣಕಾಲು ನೋವಿಗೆ ಯಾವೆಲ್ಲ ಪ್ರಾಣಾಯಾಮಗಳನ್ನ ಮಾಡಬೇಕು, ಮೊಣಕಾಲು ನೋವಿಗೆ ಪ್ರಾಣಾಯಾಮ ಯಾವ ರೀತಿ ಸಹಾಯ ಮಾಡ್ತವೆ ಅಂತಕ್ಕಂಥದ್ರ ಬಗ್ಗೆ ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಅನಂತ ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ ಈಶ್ವರ ನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277973 ಅಥವಾ 733-761-8850.